ಶ್ರೀಗಂಧದ ಬಗ್ಗೆ ತುಂಬಾ ಕ್ರೇಜ್ ಬಂದಿದೆ, ತುಂಬಾ ಜನ ಶ್ರೀಗಂಧ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಉತ್ತಮ ಬೆಳವಣಿಗೆ, ಯಾಕೆಂದ್ರೆ ಸಸ್ಟೈನೇಬಲ್ ಫಾರ್ಮಿಂಗ್ ಮಾಡಬೇಕು ಅಂದರೆ ಲಾಂಗ್ ಕ್ರಾಪು ಇರಬೇಕಾಗತ್ತೆ, ಶಾರ್ಟ್ ಕ್ರಾಪು ಇರಬೇಕಾಗತ್ತೆ. ಆದರೆ ಶ್ರೀಗಂಧ ಅನ್ನೋದು ತುಂಬ ಜನ ಕೇಳೋದು ಲಾಂಗ್ ಕ್ರಾಪು, ಇದರಲ್ಲಿ ಯಾವ ಥರ ಸಸ್ಟೈನೇಬಲ್ ಆಗಿರೋಕ್ಕಾಗತ್ತೆ, ಇದರಿಂದ ನಾವು ಡೇ ಟು ಡೇ ಲೈಫ್ ಯಾವ ಥರ ಲೀಡ್ ಮಾಡೋಕ್ಕಾಗತ್ತೆ ಅಂತ ಕೇಳ್ತಾರೆ. ಅಂದರೆ ಶ್ರೀಗಂಧ ಜೊತೆ ಇನ್ನೊಂದು ಟೀಕು ಅಥವಾ ಹೆಬ್ಬೇವು ಮಹಾಗನಿ ಅಥವಾ ಹಾಕೋಕ್ಕಿಂತ ಅರಣ್ಯ ಕೃಷಿ ಜೊತೆ ಶ್ರೀಗಂಧ ಜೊತೆ ತೋಟಗಾರಿಕೆ ಬೆಳೆ ಹಾಕ್ಕೊಂಡ್ರೆ ಹೈಟ್ ಜಾಸ್ತಿ ಬರೋಲ್ಲ, ಹಣ್ಣಿನ ಬೆಳೆಯಲ್ಲಿ ಮಧ್ಯಂತರ 6-6 ತಿಂಗಳು 5-5 ತಿಂಗಳು ಒಂದು ಸಲ ಆದಾಯ ಬರ್ತಾ ಇರತ್ತೆ. ಯಾವುದೇ ಶ್ರೀಗಂಧ ರಿಲೇಟೆಡ್ ಇಂಡಸ್ಟ್ರಿಯಲ್ಲಾಗಲಿ ಡಿಪಾರ್ಟ್ಮೆಂಟಲ್ಲಾಗಲಿ ಒಂದೇ ಒಂದು ಮಾಡೆಲ್ ತೋಟ ಅಂತ ಇಲ್ಲ. ಶ್ರೀಗಂಧದ್ದು ರೈತ ತೋಟನೇ ಅವ್ರು ಮಾಡೆಲ್ ಪೀಸ್ ಆಗಿ ಮಿಸ್ಯೂಸ್ ಯೂಸ್ ಅಲ್ಲ, ಅದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಒಬ್ಬರು ಸೈಂಟಿಸ್ಟ್ ಬರ್ತಾರೆ ಪ್ರೂನಿಂಗ್ ಮಾಡಿಸಿ ಅಂತಾರೆ, ಇನ್ನೊಬ್ರು ಬರ್ತಾರೆ ಮಾಡಿಸ್ಲೇಬೇಡಿ ಅಂತಾರೆ. ರೈತರು ಇನ್ನೂ ತನಕ ದ್ವಂದ್ವದಲ್ಲೇ ಇದ್ದಾರೆ. ಶ್ರೀಗಂಧ ಅನ್ನೋದು 1 ಎಕರೆಯಲ್ಲಿ ನೀವು ಮ್ಯಾಕ್ಸಿಮಮ್ ಒಂದು 4 ಗುಂಟೆ ಮಾತ್ರ ಶ್ರೀಗಂಧಕ್ಕೆ ಅಂತ ಹಾಕ್ತೀರ. ನೀವು ಅದರದ್ದು ಏರಿಯಾ ತೊಗೊಂಡ್ರೆ, ಶ್ರೀಗಂಧ ಸಸಿಗಳ ಇರೋ ಏರಿಯಾ ತೊಗೊಂಡ್ರೆ 4 ಗುಂಟೆ, ಬೇರೆ 36 ಗುಂಟೆ ನಿಮ್ದು ಎಕ್ಸೆಸ್ ಆಗಿರುತ್ತೆ. ಆ 36 ಗುಂಟೆಲಿ ಏನು ಬೆಳ್ಕೋತೀರೋ ಅದೇ ನಿಮ್ಗೆ ಆದಾಯ. ಅವ್ರನ್ನೇ ಅವರೇಜ್ ತೊಗೊಳ್ಳಿ, 8 ಬೇಡ 12 ಬೇಡ 10,000 ಅವರೇಜ್ ತೊಗೊಂಡ್ರು, 10 ಕೆಜಿ ಬಂದರು 1 ಲಕ್ಷ. ವರ್ಷಕ್ಕೆ 1 ಲಕ್ಷ ಅಂತೂ ಶ್ರೀಗಂಧದ ಮರದಿಂದ ಇವತ್ತಿನ ಪರಿಸ್ಥಿತಿ ಅಷ್ಟು ಬಂದೇ ಬರುತ್ತೆ. ಈಗ ಮುಕ್ತ ಮಾರುಕಟ್ಟೆ ಅಂತಾಗಿದೆ, ನಮ್ಮ ಅಸೋಸಿಯೇಷನ್ನಿಂದಲೂ ವ್ಯಾಲ್ಯೂ ಅಡಿಷನ್ನಿಗೆ ನಿಂತಿದ್ದೀವಿ. ನಮಸ್ಕಾರ, ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾನು ಶ್ರೀಪಾದ ಆಚಾರ್ಯ ಅಂತ, ನಮ್ಮದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬಿಜಿಪುರ ಹೋಬಳಿಲಿ ಮಲ್ಗಳ್ಳಿ ಅಂತ ಗ್ರಾಮ. ಆ ಗ್ರಾಮದ ಹತ್ರ ಒಂದು 4 ಎಕರೆ ಶ್ರೀಗಂಧ ಹಾಗೂ ಇತರ ಮಿಶ್ರ ಬೆಳೆ ತೋಟ ಮಾಡಿದ್ದೀವಿ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತು ತಿಳಿಸ್ಕೊಡ್ತೀವಿ. ಶ್ರೀಗಂಧ ರಕ್ಷಣೆ ಬಗ್ಗೆನೂ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ದಯವಿಟ್ಟು ಒಳಗೆ ಬರಬೇಕು ಅಂತ ಕೇಳ್ಕೊತೀವಿ. ಇದು ನಮ್ಮ ತೋಟ, ಇದು ಫೆನ್ಸಿಂಗ್ ಎಲ್ಲ 8x8 ಸೈಜಿಗೆ ಕಲ್ಲು ಹಾಕ್ಸಿದ್ದೀವಿ, ಚೈನ್ ಲಿಂಕ್ ಮೆಶ್ ಹಾಕ್ಸಿಬಿಟ್ಟಿದ್ದೀವಿ. ಸೊ ಕೋಳಿ ಕುರಿಯಿಂದ ಹಿಡಿದು ಯಾವುದು ಒಳಗೆ ಬರಲ್ಲ, ಕಂಪ್ಲೀಟ್ ಸೇಫ್ ಇರುತ್ತೆ. ಕ್ರಾಪ್ಗಳು ಸೇಫ್ಟಿಗೆ ಸಾಕು, ಬಟ್ ಶ್ರೀಗಂಧ ಸೇಫ್ಟಿ ಬಗ್ಗೆ ಮುಂದಕ್ಕೆ ನಾನು ಯಾವ ಥರ ಅಂತ ಮಾತಾಡ್ತೀನಿ. ಇಲ್ಲ, ನಮ್ಮದು ಶ್ರೀಗಂಧದ ಮರಗಳು ಸುಮಾರು 1.5 ವರ್ಷ ಆಗಿದೆ. ಶ್ರೀಗಂಧದ ಮರದ ಜೊತೆ ಹೋಸ್ಟ್ ಪ್ಲಾಂಟ್ ಆಗಿ ಸೀಬೆ ಹಾಕಿದ್ದೀವಿ, ದಾಳಿಂಬೆ ಹಾಕಿದ್ದೀವಿ, ಬೇರೆ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದೀವಿ, ಪಪ್ಪಾಯನೂ ಕೆಲವೊಂದು ಕಡೆ ಇದೆ. ನಾವು ಕಲ್ಟಿವೇಷನ್ ಅಂತ ಏನು ಮಾಡಲ್ಲ, ಟ್ರ್ಯಾಕ್ಟ್ರ್ ಗಿಕ್ಟ್ರ್ ಯೂಸ್ ಮಾಡಿ ಭೂಮಿನ ಹಾಳು ಮಾಡೋ ಮಟ್ಟಕ್ಕೆ ಹೋಗಲ್ಲ. ಏನಿದ್ದರೂ ಗ್ರಾಸ್ ಕಟ್ರ್ ಬ್ರಷ್ ಕಟ್ರ್ ಯೂಸ್ ಮಾಡಿ ಕಳೆ ಕ್ಲೀನ್ ಮಾಡ್ಕೋತೀವಿ. ಉಳಿದಂತೆ ನಮ್ಮ ಹಸುಗಳಿಗೆ ಈ ಹಸಿ ಮೇವು ತುಂಬ ಯೂಸ್ ಆಗುತ್ತೆ, ಹುಲ್ಲು ಅಥವಾ ಕಳೆಗಳೆಲ್ಲ ಮೇವಿಗೂ ನಮ್ಗೆ ಯೂಸ್ ಆಗೋದಕ್ಕೆ ಅದನ್ನು ನಾವು ಉಪಯೋಗ ಮಾಡ್ಕೋತೀವಿ. ಹಾಲಿನ ಉತ್ಪನ್ನವೂ ಚೆನ್ನಾಗಾಗತ್ತೆ, ತೋಟ ನೈಸರ್ಗಿಕವಾಗೂ ಉಳಿಯುತ್ತೆ. ಇದು ನಮ್ಮ ಮೇಜರ್ ಕಾನ್ಸೆಪ್ಟು. ಇನ್ನು ತುಂಬ ಜನರಿಗೆ ಇತ್ತೀಚೆಗೆ ಶ್ರೀಗಂಧದ ಬಗ್ಗೆ ತುಂಬ ಕ್ರೇಜ್ ಬಂದಿದೆ, ಹೊಸದಾಗಿ ತುಂಬ ಜನ ಶ್ರೀಗಂಧ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಉತ್ತಮ ಬೆಳವಣಿಗೆ, ಯಾಕೆಂದರೆ ಸಸ್ಟೈನೇಬಲ್ ಫಾರ್ಮಿಂಗ್ ಮಾಡಬೇಕು ಅಂದರೆ ಲಾಂಗ್ ಕ್ರಾಪು ಇರಬೇಕಾಗತ್ತೆ, ಶಾರ್ಟ್ ಕ್ರಾಪು ಇರಬೇಕಾಗತ್ತೆ. ಆದರೆ ಶ್ರೀಗಂಧ ಅನ್ನೋದು ತುಂಬ ಜನ ಕೇಳೋದು ಲಾಂಗ್ ಕ್ರಾಪು, ಇದರಲ್ಲಿ ಯಾವ ಥರ ಸಸ್ಟೈನೇಬಲ್ ಆಗಿರೋಕ್ಕಾಗತ್ತೆ, ಇದರಿಂದ ನಾವು ಡೇ ಟು ಡೇ ಲೈಫ್ ಯಾವ ಥರ ಲೀಡ್ ಮಾಡೋಕ್ಕಾಗತ್ತೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಶ್ರೀಗಂಧ ಒಂದು ಪರಾವಲಂಬಿ ಸಸ್ಯ, ಶ್ರೀಗಂಧಕ್ಕೆ ಹೋಸ್ಟ್ ಪ್ಲಾಂಟ್ ಅಂತ ಬೇಕೇ ಬೇಕು. ಹೋಸ್ಟ್ ಪ್ಲಾಂಟಾಗಿ ಯಾವುದೇ ಥರದ ಲಾಂಗ್ ಟೈಮ್ ಬರುವಂಥ ಒಂದು ಹೋಸ್ಟ್ ಪ್ಲಾಂಟ್ ಅಂತ ನಾವು ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡ್ರೆ ಸೂಕ್ತ. ಅರಣ್ಯ ಕೃಷಿ ಜೊತೆ ಅರಣ್ಯ ಕೃಷಿ ಅಂದರೆ ಶ್ರೀಗಂಧದ ಜೊತೆ ಇನ್ನೊಂದು ಟೀಕು ಅಥವಾ ಹೆಬ್ಬೇವು ಮಹಾಗನಿ ಅಂಥವು ಹಾಕೋಕ್ಕಿಂತ ಅರಣ್ಯ ಕೃಷಿ ಜೊತೆ ಶ್ರೀಗಂಧದ ಜೊತೆ ತೋಟಗಾರಿಕೆ ಬೆಳೆ ಹಾಕ್ಕೊಂಡ್ರೆ ಹೈಟ್ ಜಾಸ್ತಿ ಬರೋಲ್ಲ, ಹಣ್ಣಿನ ಬೆಳೆಯಲ್ಲಿ ಮಧ್ಯಂತರ 6-6 ತಿಂಗಳು 5-5 ತಿಂಗಳು ಒಂದು ಸಲ ಆದಾಯ ಬರ್ತಾ ಇರತ್ತೆ. ಇದರಿಂದ ಎಕನಾಮಿಕಲಿ ನಮಗೆ ರೈತರಿಗೆ ಸಸ್ಟೈನ್ ಆಗೋಕ್ಕೆ ಈಸಿ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಇದ್ರ ಜೊತೆ ಈಗ ಒಂದು ನಮ್ಮದಾಗಿ 4 ವರ್ಷ ಆಯಿತು ಶ್ರೀಗಂಧ ತೋಟ ಹಾಕಿ. ನಾವು ತೋಟ ಸ್ಟಾರ್ಟ್ ಮಾಡಿದಾಗ ನಮ್ಗೆ 1-4 ಜನ ಯಾರು ಪರಿಚಯ ಇದ್ದರೂ ಅವ್ರ ಕಡೆಯಿಂದ ಗೈಡೆನ್ಸ್ ತೊಗೊಂಡು ಯಾವುದು ಕರೆಕ್ಟ್ ಡೈರೆಕ್ಷನ್ನು, ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಯಾವ ಕಡೆಯಿಂದ ಸಸಿ ತರಬೇಕು, ಯಾವ ಥರ ಅದನ್ನು ಕಲ್ಟಿವೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಲೇಔಟ್ ಮಾಡಿಕೊಂಡು ಎಸ್ಟಿಮೇಷನಲ್ಲಿ ಮಾಡಿದ್ವಿ. ಎಲ್ಲಿಂದ ಸಸಿ ತಂದ್ರಿ? ನಾವು ಗುಂಡ್ಲಪೇಟೆಯಿಂದ ತಂದ್ವಿ ಸರ್. ನಾವು ಇಲ್ಲಿ ಗೌರ್ಮೆಂಟ್ ನರ್ಸರಿ, ಎಲ್ಲ ಗೌರ್ಮೆಂಟ್ ನರ್ಸರಿ ಅರಣ್ಯ ಇಲಾಖೆ ನರ್ಸರಿಗಳಲ್ಲೂ ಸಿಗತ್ತೆ, ಬಟ್ ಈ ಪ್ರದೇಶದಲ್ಲಿ ನಮ್ಗೆ ಆವಾಗ ಸಸಿ ಹುಡ್ಕೋಕೆ ಹೋದಾಗ ಕ್ವಾಲಿಟಿ ಸ್ಯಾಪ್ಲಿಂಗ್ ಸಿಗಲಿಲ್ಲ. ಯಾಕೆಂದರೆ ಸಸಿ ರೇಟು 3 ರೂಪಾಯಿ 6 ರೂಪಾಯಿ, ಈಗ 6 ರೂಪಾಯಿ ಇದೆ ಗೌರ್ಮೆಂಟ್ ನರ್ಸರಿಲಿ, ಪ್ರೈವೇಟ್ ನರ್ಸರಿಲಿ 20 ರೂಪಾಯಿ ತನಕ ಇದೆ. ಓಕೆ, ಆದರೆ ಸಸಿ ತಂದು ಲೇಬರ್ ಹಿಡ್ಕೊಂಡು ಗುಂಡಿ ಹೊಡೆಸಿ ಹಾಕೋದು ದೊಡ್ಡ ತಲೆಬಿಸಿ ಕೆಲಸ ಆಗುತ್ತೆ. ಆಮೇಲೆ ಗೌರ್ಮೆಂಟ್ ನರ್ಸರಿ ಅವರು ಸಾಮಾನ್ಯ ಜೂನ್ ಜುಲೈ ತಿಂಗಳಲ್ಲಿ ಮಾತ್ರ ಕೊಡ್ತಾರೆ,
ಪ್ರೈವೇಟ್ ನರ್ಸರಿ ಇರೋದು ಆಲ್ಮೋಸ್ಟ್ 12 ಮಂತ್ಸು ನಮ್ಗೆ ಸಿಗ್ತಾ ಇರುತ್ತೆ. ಆಮೇಲೆ ಗುಂಡ್ಲುಪೇಟೆ ಸೈಡಲ್ಲಿ ಒಂದು 8-10 ನರ್ಸರಿಗಳು ಒಂದೇ ಪ್ಲೇಸಲ್ಲಿ ಇರೋದಕ್ಕೆ, ಅಲ್ಲಿ ನಾವು ಹೋದರೆ ಬೆಸ್ಟ್ ನಮ್ಗೆ ರೇಟ್ ಎಲ್ಲಿ ಗಿಡ ಎಲ್ಲಿ ಚೆನ್ನಾಗಿದೆ ನೋಡಿ ನಮ್ಗೆ ರೇಟ್ ಆಗೋ ಬಜೆಟಲ್ಲಿ ಒಳ್ಳೆ ಗಿಡಗಳನ್ನು ಆಯ್ಕೆ ಮಾಡ್ಕೊಂಬರೋದು ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಈಗ ನಾವು ಪ್ರೈವೇಟ್ ನರ್ಸರಿಲಿ ತೊಗೊಂಡ್ರು ಗೌರ್ಮೆಂಟ್ ಪರ್ಮಿಷನ್ ಬೇಕಾ? ಇಲ್ಲ, ಏನು ಪರ್ಮಿಷನ್ ಇಲ್ಲ. ನೀವು ಪ್ರೈವೇಟ್ ನರ್ಸರಿಲಿ ತೊಗೊಂಡ್ರು ಈ ಗಿಡ ಹಾಕೋದಕ್ಕೇನು ಪರ್ಮಿಷನ್ ಇಲ್ಲ. ಈ ಗಿಡ ಕಟ್ ಮಾಡೋದಕ್ಕೆ ಪರ್ಮಿಷನ್ ತೆಗೆಸ್ಬೇಕು ಅಂತಲೇ ಇದ್ದೀವಿ. ನಮ್ಮದು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ಅಂತ ಇದೆ. ಇದು ತುಂಬ ಆ್ಯಕ್ಟಿವ್ ಆಗಿದೆ. ನಾನು ಸಂಘದ ಒಬ್ಬ ಸದಸ್ಯ ಆಗಿದ್ದೀನಿ. ಸುಮಾರು 3 ವರ್ಷದಿಂದ ಇದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಶ್ರೀಗಂಧ ಬೆಳೆಗಾರಿಗೆ ಗುತ್ತು ಗುರಿ ಏನೂ ಇರಲಿಲ್ಲ. ಯಾವ ಥರ ಬೆಳಿಬೇಕು ಅನ್ನೋ ಒಂದು ಸಣ್ಣ ಪುಟ್ಟ ಮಾಹಿತಿ ಬಿಟ್ಟರೆ ಅವ್ರವ್ರಿಗೆ ತೋಚಿದಂತೆ ಕಟ್ಟೆ ಮೇಲೆ ಕೂತ್ಕೊಂಡು ನಾವು ಒಂದು 4 ಜನ ರೈತರು ಸೇರಿಕೊಂಡು ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಇದು ಸರಿ ಅದು ತಪ್ಪು ಅಂತ ಮಾತಾಡ್ತಾ ಇದ್ವಿ ಬಿಟ್ಟರೆ ಅದಕ್ಕೊಂದು ಗೈಡ್ಲೈನ್ಸ್ ಅಂತ ಗೌರ್ಮೆಂಟಿಂದ ಸ್ವತಂತ್ರ ಬಂದಾಗ ಇಷ್ಟು ವರ್ಷದಿಂದಲೂ ಒಂದು ಅರಣ್ಯ ಇಲಾಖೆ ಅಂತ ಇದ್ದರು. ಶ್ರೀಗಂಧ ಯಾವ ಥರ ಬೆಳಿಬೇಕು ಅಂತ ಒಂದೇ ಒಂದು ಸಿಂಗಲ್ ಬುಕ್ಕನ್ನು ಅವ್ರು ಪಬ್ಲಿಷ್ ಮಾಡಿಲ್ಲ. ಸೊ ಈಗ ನಮ್ಮದು ಅಖಿಲ ಕರ್ನಾಟಕ ಶ್ರೀಗಂಧ ಬೆಳೆಗಾರ ಸಂಘ ಅಂತ ಆದಮೇಲೆ ಅದು ಕ್ಯಾಪ್ಟನ್ನು ಚೆನ್ನಾಗಿದ್ದಾರೆ, ಅದನ್ನು ಪ್ಯಾಸೆಂಜರ್ಸು ಚೆನ್ನಾಗಿದ್ದೀವಿ. ಸೊ ಅದಕ್ಕೆ ಅಸೋಸಿಯೇಷನ್ ತುಂಬ ಚೆನ್ನಾಗಿ ನಡೀತಾ ಇದೆ. ಶ್ರೀ ಅಮರನಾರಾಯಣ ಅಂತ ರಿಟೈರ್ಡ್ IAS ಆಫೀಸರು. ರಿಟೈರ್ಡ್ IAS ಆಫೀಸರ್ ಅನ್ನೋಕ್ಕಿಂತ ಎಟ್ ಪ್ರೆಸೆಂಟ್ ಮೊದಲಿಂದಲೂ ಅವ್ರಿಗೆ ಪರಿಸರದ ಬಗ್ಗೆ ತುಂಬ ಪ್ರೀತಿ ಇತ್ತು. ಗಿಡ ಮರ ಬೆಳೆಸೋದು, ಪರಿಸರ ಕಾಳಜಿ, ಸಾವಯವ ಕೃಷಿ ಬಗ್ಗೆ ತುಂಬ ಆಸಕ್ತಿ ಉಳ್ಳವರು. ಅವರು DC ಆಗಿ ವರ್ಕ್ ಮಾಡ್ತಾಲೂ ತುಂಬ ಈ ಕೆಲಸದಲ್ಲಿ ನಿರತರಾಗಿದ್ದರು. ಈಗ ಅದನ್ನು ಮುಂದುವರ್ಸ್ಕೊಂಡಿದ್ದಾರೆ. ನಮ್ಮ ಅಸೋಸಿಯೇಷನ್ಗೆ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಬಲ ಬಂದಿದೆ. ಸುಮಾರು 60 ವರ್ಷದಿಂದ ಶ್ರೀಗಂಧ ಬೆಳೆಗಾರಿಗೆ ಏನೇನು ಅಂದರೆ ಶ್ರೀಗಂಧ 2001 ರೈತರು ಸಾಮಾನ್ಯವಾಗಿ ಹೊರಗಡೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. 2008 ಅದನ್ನು ಬೆಳೆದವ್ರದ್ದೇ ಆಸ್ತಿ ಅಂತಲೂ ಆಯಿತು. ಬಟ್ ಅಲ್ಲಿಂದ ಇಲ್ಲಿ ತನಕಲ್ಲೂ 15 ವರ್ಷ ಅಂತಲೇ ಅಂದ್ಕೊಳ್ಳಿ. ಒಂದು ಕ್ರಾಪು 2008 ಹಾಕಿದ್ರು, 2023 ಅಂದರೆ 15 ವರ್ಷ. ಕ್ರಾಪ್ ಒಂದು ಎಂಡಿಂಗ್ ಸ್ಟೇಜ್ ಬಂದರೂ ಅವನಿಗೆ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಪೂರಕ ಮಾಹಿತಿ ಇರಲಿಲ್ಲ. ಯಾವ ಥರ ಅದನ್ನು ಬೆಳೆಸ್ಬೇಕು, ಯಾವ ಥರ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ ಅವರಿಗೇನು ಒಂದು ಇಂಟಿಮೇಷನ್ಸು ಇನ್ಫಾರ್ಮೇಷನ್ಸು ಡಿಪಾರ್ಟ್ಮೆಂಟಿಂದಾಗಲಿ ಅಥವಾ ಸೂಕ್ತ ರೀತಿಯಲ್ಲಿ ಅವ್ರಿಗೆ ಯಾವುದೂ ಗೊತ್ತಾಗ್ತಾ ಇರಲಿಲ್ಲ. ಅವ್ರಿಗೆ ಅನಿಸೋ ರೀತಿಯಲ್ಲಿ ಸರಿ ಅನಿಸೋ ರೀತಿಯಲ್ಲಿ ಮಾಡ್ಕೊಂಡು ಹೋಗೋರು. ಅದನ್ನು ಇನ್ನೂ ಕೆಲವರು ಫಾಲೋ ಮಾಡೋರು. ಸಕ್ಸಸ್ ಆದರೆ ಸಕ್ಸಸ್ಸು, ಫೇಲ್ಯೂರ್ ಆಗೋ ಚಾನ್ಸಸ್ಸು ಕೆಲವೊಂದಿತ್ತು. ಆದರೆ ಈಗ ಶ್ರೀಗಂಧ ಬೆಳೆಗಾರ ನಮ್ಮ ಸಂಘ ಆದಮೇಲೆ ಇದಕ್ಕೆ ಹೊಸ ರೈತರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಒಂದು ಬುಕ್ಲೆಟ್ಟು ಮಾಡಿದ್ದೀವಿ. ಅದು ರಿಕ್ವೆಸ್ಟ್ ಮಾಡಿದರೆ ಅವರಿಗೆ ವಾಟ್ಸಪ್ಪಲ್ಲೂ ಆ ಬುಕ್ಕನ್ನು ನಾವು ಸಾಫ್ಟ್ ಕಾಪಿನೇ ಕಳಿಸ್ಕೊಡ್ತೀವಿ. ಅವ್ರ ಮನೇಲಿ ಕೂತ್ಕೊಂಡೇ ಒಂದು ಸ್ಟಡಿ ಮಾಡ್ಬೋದು. ಅವ್ರ ಹವಾಗುಣಕ್ಕೆ, ಅವ್ರ ಇರಿಗೇಷನ್ ಫೆಸಿಲಿಟಿಗೆಲ್ಲ ಸೂಟ್ ಆಗತ್ತೆ ಅಂತ ಚೆಕ್ ಮಾಡಿಕೊಂಡು ಶ್ರೀಗಂಧ ಕೃಷಿನ ಆರಾಮಾಗಿ ಮಾಡ್ಬೋದು ಅಂತ ಅಭಿಪ್ರಾಯ. ಓಕೆ, ಇದು ಯಾವ್ಯಾವ ಭೂಮಿಗೆ ಸೂಕ್ತ ಆಗುತ್ತೆ ಸರ್? ಇದು ಕಲ್ಲು ಮಿಶ್ರಿತ ಕೆಂಪು ಮಣ್ಣಿರೋ ಭೂಮಿಗೆ ತುಂಬ, ಅಂದರೆ ಡ್ರೈ ಲ್ಯಾಂಡ್ ಅಂತ ಏನಿರುತ್ತೋ, ನಿಮ್ಮದು ಕೃಷಿ ಯೋಗ್ಯ ಅಲ್ಲ ಅಂತ ಏನು ಪ್ರದೇಶ ಇರುತ್ತೋ ಅಂಥ ಮಣ್ಣುಗಳಿಗೆಲ್ಲ ತುಂಬ ಅದ್ಭುತವಾದ ಬೆಳೆ ಇದು. ಮಳೆ ಪ್ರದೇಶ ಕಡಿಮೆ ಇರಬೇಕು, ಮಳೆ ಅಲ್ಲಿ ಬೀಳುವಂಥದ್ದು. ಅಕಸ್ಮಾತ್ ಮಳೆ ಜಾಸ್ತಿ ಬಿದ್ದರೂ ನೀರಲ್ಲಿ ನಿಲ್ಲಬಾರ್ದು, ಇಳಿದು ಹೋಗುವಂಥ ವ್ಯವಸ್ಥೆಗಳು ನೈಸರ್ಗಿಕವಾಗಿದ್ದರೆ ತುಂಬ ಉತ್ತಮ. ಈಗ ನಮ್ಮದೊಂದು 0.5 ಡಿಗ್ರಿ ಸ್ಲೋಪ್ ಇದೆ ತೋಟ, ಎಷ್ಟೇ ಮಳೆ ಬಂದರೂ ಫ್ಲೋಟ್ ಆಗ್ತಾ ಇರುತ್ತೆ, ನೀರು ನಿಲ್ಲಲ್ಲ. ಸೊ ಇಂಥ ಪ್ರದೇಶದಲ್ಲಿ ಉತ್ತಮ ಕಲ್ಲು ಮಿಶ್ರಿತ ಭೂಮಿ ಇರುವಲ್ಲಿ ಹಾರ್ಟ್ವುಡ್ ಫಾರ್ಮೇಷನ್ನು ಬೇಗ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ತುಂಬ ನೀರು ಕೊಟ್ಟರು ಕಷ್ಟ, ನೀರು ಮಿನಿಮಮ್ ಬೇಕಾಗುತ್ತೆ. ಇದಕ್ಕೊಂದು 4-5 ವರ್ಷ ಸ್ವಲ್ಪ ಸಣ್ಣ ಮಕ್ಕಳಿಗೆ ನಾವು ಪ್ರೋಟೀನ್ ವಿಟಮಿನ್ ಯಾವ ಥರ ಕೊಡ್ತೀವೋ ಆ ಥರ ಇವಕ್ಕೆ ಕೊಡಬೇಕಾಗತ್ತೆ. ಅಲ್ಲ, ಪ್ರೂನಿಂಗ್ ಮಾಡಬಾರ್ದು ಅಂತಾರೆ, ಪ್ರೂನಿಂಗ್ ಮಾಡಿದ್ದೀರಾ? ಇಲ್ಲ, ಇದು IWST ಸೈಂಟಿಸ್ಟ್ ಬಂದಿದ್ದರು, ಅವರು ಸರ್ವೆ ಮಾಡಿಸ್ತಾ ಇದ್ರು ಒಂದೊಂದು ರಾಜ್ಯಾದ್ಯಂತ ಒಂದು 20-30 ತೋಟದಲ್ಲಿ ಮಾಡೆಲ್ ತೋಟ ಅಂತ ಕನ್ಸಿಡರ್ ಮಾಡಿ ಪ್ರೂನಿಂಗಿಗೆ ಪ್ರಮೋಟ್ ಮಾಡಿ ಅದರದ್ದು ಯಾವ ಥರ ಬರುತ್ತೆ ರಿಸಲ್ಟು ಅಂತ ಹೇಳಿದರು. ಬಟ್ ನಾವು ಕಂಡುಕೊಂಡಿರೋ ಸತ್ಯದ ಪ್ರಕಾರ ಅರಣ್ಯ ಇಲಾಖೆಯಲ್ಲಾಗಲಿ IWST ಅಥವಾ ಇನ್ನಿತರೆ ಯಾವುದೇ ಶ್ರೀಗಂಧ ರಿಲೇಟೆಡ್ ಇಂಡಸ್ಟ್ರಿಯಲ್ಲಾಗಲಿ ಡಿಪಾರ್ಟ್ಮೆಂಟಲ್ಲಾಗಲಿ ಒಂದೇ ಒಂದು ಮಾಡೆಲ್ ತೋಟ ಅಂತ ಇಲ್ಲ. ಶ್ರೀಗಂಧದ್ದು ರೈತರ ತೋಟನೇ ಅವ್ರು ಮಾಡೆಲ್ ಪೀಸಾಗಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಒಬ್ಬರು ಸೈಂಟಿಸ್ಟ್ ಬರ್ತಾರೆ ಪ್ರೂನಿಂಗ್ ಮಾಡಿಸಿ ಅಂತಾರೆ, ಇನ್ನೊಬ್ಬರು ಬರ್ತಾರೆ ಮಾಡಿಸ್ಲೇಬೇಡಿ ಅಂತಾರೆ. ರೈತರು ಇನ್ನೂ ತನಕ ದ್ವಂದ್ವದಲ್ಲೇ ಇದ್ದಾರೆ, ಅದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಇಲ್ಲ. ಬಟ್ ಅಸೋಸಿಯೇಷನಲ್ಲಿ ಒಂದು 600-700 ಫಾರ್ಮರ್ಸ್ ಇದ್ದೀವಿ, 10-15 ವರ್ಷ ಶ್ರೀಗಂಧ ಬೆಳೆದವರು ಇದ್ದಾರೆ. ಸೊ ಅವ್ರದ್ದೆಲ್ಲ ನಮ್ಮ ಫೀಡ್ಬ್ಯಾಕು ಕರೆಕ್ಟ್ ಅನ್ನಿಸ್ತು. ಅವ್ರದ್ದೆಲ್ಲ ಮಾಹಿತಿ ತೊಗೊಂಡಾಗ
ಅವಶ್ಯಕತೆ ಇಲ್ಲ. ಪ್ರೂನಿಂಗ್ ಪ್ರೂನಿಂಗ್ ಮಾಡಿದರೆ ಗಿಡದ ಬೆಳವಣಿಗೆ ಏನು ಏರುಪೇರು ಜಾಸ್ತಿ ಆಗೋದಾಗಲಿ ಏನು ಪಾಸಿಟಿವ್ ಅಪ್ರೋಚ್ ಅಂತೂ ಆಗಲ್ಲ. ಉಳಿದಂತೆ ಇಂಥಲ್ಲಿ ಗಿಡ ಕಟ್ ಮಾಡಿದಲ್ಲಿ ಪೇಸ್ಟ್ ಏನಾರ ನಾವು ಹಚ್ಚಲಿಲ್ಲ ಅಂದರೆ ಇದರೊಳಗೆ ಇನ್ಸೆಕ್ಟ್ಸ್ ಹೋಗಿ ಕಾಂಡ ಕೊರಕ ಸ್ಟಾರ್ಟ್ ಆಗಿಬಿಡುತ್ತೆ. ಏನಾಗ್ತೀರಾ ಇದಕ್ಕೆ? ಸಗಣಿ ಮೆತ್ಬೋದು, ದೇಸಿ ಹಸಿ ಸಗಣಿ ಮೆತ್ಬೋದು, ಇಲ್ಲ ವುಡ್ ಪೇಸ್ಟ್ ಅಂತ ಬರುತ್ತೆ, ಅದು ಕವರ್ ವ್ಯಾಕ್ಸ್ ಥರ, ಅದು ಕವರ್ ಮಾಡಿಬಿಟ್ರೆ ಅದರೊಳಗೆ ಇದು ಹೋಗಲ್ಲ, ದುಂಬಿ ಅಥವಾ ಕಾಂಡ ಕೊರಕ ಒಳಗೆ ಹೋಗಿ ಹಾರ್ಟ್ ಊಟ ತಿನ್ನಲ್ಲ ಅಂತ ಅದೊಂದು ಮಾಡೋಕ್ಕೆ ಹೇಳಿದರು. ಬಟ್ ಅದೇನು ಬೇಡ, ಅದು ನ್ಯಾಚುರಲ್ ಆಗಿ ಈ ದಪ್ಪ ಮರ ಆಗ್ತಾ ಹೋಯ್ತು ಅಂದರೆ ಇಂಥ ಒಣ ಕಡ್ಡಿಗಳೆಲ್ಲ ಉದುರ್ತಾ ಬರುತ್ತೆ. ಸೊ ಅದೇ ನ್ಯಾಚುರಲಾಗೆ ಎಷ್ಟು ಬೇಕಷ್ಟು ಸ್ಟ್ರೆಂತನ್ನು ತೊಗೊಂಡು ಹೋಗ್ತಾ ಇರುತ್ತೆ. ಓಕೆ ಸರ್, ಈಗೊಂದು ಪ್ರಶ್ನೆ ಎಲ್ಲರೂ ತಲೆಯಲ್ಲೂ ಇರುತ್ತೆ. ಹಾಂ, ಈಗ ಶ್ರೀಗಂಧದ ಜೊತೆ ಬೇರೆ ಬೇರೆ ಬೆಲೆ ಬಾಳುವಂಥ ಮರಗಳು ಇರುತ್ತೆ. ಹಾಂ ಹೌದು, ನೀವು ಯಾಕೆ ಶ್ರೀಗಂಧನೇ ಆಯ್ಕೆ ಮಾಡ್ಕೊಂಡಿದ್ದೀರಾ? ಶ್ರೀಗಂಧ ನಮ್ಮ ಕರ್ನಾಟಕದ ಹೆಸರಲ್ಲೇ ಶ್ರೀಗಂಧ, ಕನ್ನಡನಾಡು ಗಂಧದ ಗುಡಿ ಅಂತ ಹೆಸರಿದೆ. ಶ್ರೀಗಂಧ ಈ ಪ್ರದೇಶದಲ್ಲಿ ತುಂಬ ಯಥೇಚ್ಛವಾಗಿ ಹೇಗೆ ಹಾಕಿದರೂ ಬರುವಂಥ ಸಸ್ಯ ಈ ಪ್ರದೇಶದಲ್ಲಿ. ಈಗ ಒಂದೊಂದು ಎನ್ವಿರಾನ್ಮೆಂಟಲ್ಲಿಗೆ ಒಂದೊಂದು ಪ್ರಭೇದ ಅಂತ ಇರುತ್ತೆ, ಸಸ್ಯ ಕಾಶಿ ಅಂತಲೇ ಇರುತ್ತದು. ಈಗ ಈ ಮೈಸೂರು ಮಂಡ್ಯ ಪ್ರಾಂತ್ಯದಲ್ಲಂತೂ ಇಲ್ಲಿ ನಮಗೆ ಇದಕ್ಕೆಲ್ಲ ಹೋದರೆ, ಯಾವುದು ಮಲಮಹದೇಶ್ವರ ಬೆಟ್ಟಕ್ಕೆಲ್ಲ ಹೋದರೆ ಬೆಟ್ಟದ ಎರಡು ಕಡೆಯೂ ಲಕ್ಷಾಂತರ ಶ್ರೀಗಂಧ ಕಾಣಿಸುತ್ತೆ ನ್ಯಾಚುರಲಾಗಿ ಬೆಳೆದಿದ್ದು. ಅಷ್ಟು ನ್ಯಾಚುರಲಾಗಿ ಕಾಡಲ್ಲೇ ಬೆಳೆಸಿದಾಗ ನಾವು ಸ್ವಲ್ಪ ಮಟ್ಟಿಗೆ ಶ್ರಮ ವಹಿಸಿ ಆರಾಮಾಗಿ ಈ ಪ್ರದೇಶದಲ್ಲಿ ಬೆಳೆಸ್ಬೋದು, ಈ ವಾತಾವರಣ ಸೂಟ್ ಆಗುತ್ತೆ ಅಂತ ಶ್ರೀಗಂಧಕ್ಕೆ ಬಂದ್ವಿ. ಆಮೇಲೆ ಇದಕ್ಕೆ ಮಾರ್ಕೆಟ್ ಯಾವ ಕಡೆಯಿಂದಲೂ ಪ್ರಾಬ್ಲಮ್ ಆಗಲ್ಲ. ಯಾವುದೇ ಅರೋಮೆಟಿಕ್ ಸೆಂಟ್ ಆಗಲಿ, ಪರ್ಫ್ಯೂಮ್ ಆಗಲಿ, ಮೆಡಿಸನ್ ಆಗಲಿ, ಸೋಪ್ಸ್ ಆಗಲಿ, ಏನೇ ಮಾಡಬೇಕು ಅಂದರೆ ಬೇಸ್ ಆಯಿಲ್ ಅಂತ ಏನು ಯೂಸ್ ಮಾಡ್ತಾರೋ ಅದು ಸ್ಯಾಂಡಲ್ವುಡ್ ಆಯಿಲ್. ಎಕ್ಸೆಪ್ಟ್ ಸ್ಯಾಂಡಲ್ ಏನೂ ಪರ್ಫ್ಯೂಮ್ ಜನರೇಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸಮ್ ಪರ್ಸೆಂಟ್ ಆಫ್ ಸ್ಯಾಂಡಲ್ವುಡ್ ಮಿಕ್ಸ್ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಸ್ಯಾಂಡಲ್ ಬೇಸ್ ಅಂತ, ಈಗ ನಮ್ಮದು ಪೇಂಟಲ್ಲೆಲ್ಲ ವೈಟ್ ಬೇಸ್ ಅಂತ ಯಾವ ತೊಗೋತಾರ, ಹಾಗೆ ಸ್ಯಾಂಡಲ್ ಇದು ಅರೋಮೆಟಿಕ್ ಪ್ಲಾಂಟಲ್ಲಿ ಸ್ಯಾಂಡಲ್ ಬೇಸ್. ಓಕೆ, ಇದರ ಆಯಿಲ್ ತೊಗೊಂಡು ಎಲ್ಲದಕ್ಕೂ ಹಾಕ್ತಾರ? ಎಲ್ಲದಕ್ಕೂ ಬರುತ್ತೆ. ಓಕೆ, ಇದರ ಆಯಿಲ್ ಯಾವಾಗ ಇದ್ರಲ್ಲಿ ಬರುತ್ತೆ? ಈಗ ಇದರಲ್ಲಿ ಜನರೇಟ್ ಆಗಬೇಕು ಆಯಿಲು, ಇಲ್ಲ ಸೃಷ್ಟಿ ಆಗಬೇಕು, ಉತ್ಪತ್ತಿ ಆಗಬೇಕು ಅಂದರೆ ಸರಿ ಸುಮಾರು ವೆದರ್ ಕಂಡೀಷನ್ನು, ಭೂ ವಾತಾವರಣ ಎಲ್ಲ ನೋಡಿದರೆ ಸುಮಾರು 6-7 ವರ್ಷ ಬೇಕಾಗತ್ತೆ. ಮೊದಲು 5-6 ವರ್ಷ ಅದು ಒಂದು ಸಾಮಾನ್ಯ ಮರ ಆಗಿರುತ್ತೆ. 6-7 ವರ್ಷದ ಮೇಲೆ ಅದು ಹಾರ್ಟ್ ವುಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾರ್ಟ್ ವುಡ್ ಸ್ಟಾರ್ಟ್ ಆದಮೇಲೆ ಬೇರಲ್ಲಿ 50% ಆಫ್ ದ ಹಾರ್ಟ್ ವುಡ್ ಇರುತ್ತೆ. ಇನ್ನು ಸ್ಟೆಮ್ಮು ಅರೌಂಡ್ 6-8 ಫೀಟ್, ಈಗ ಈ ಮರ ಅಂದ್ಕೊಳ್ಳಿ ಈ ಹೈಟ್ ತನಕ ಸ್ಟೆಮ್ಮಲ್ಲಿ ಹಾರ್ಟ್ ವುಡ್ ಫಾರ್ಮೇಷನ್ ಆಗುತ್ತೆ. ಇನ್ನೂ 4 ವರ್ಷ ಬೇಕು, ಈಗ ಇನ್ನೂ ಪ್ರೈಮರಿ ಸ್ಟೇಜಲ್ಲಿದೆ ಅದು. ಈಗ 5 ವರ್ಷದ 4 ವರ್ಷ? ಹಾಂ, 4 ವರ್ಷದ ಮರ ಅದು. 4 ವರ್ಷದ ಮರ ಅಂದರೆ ಇದರ ಬೆಳವಣಿಗೆ ಹೆಂಗೆ? ಸ್ಟಾರ್ಟಿಂಗಲ್ಲಿ ಬೇಗ ಬಂದ್ಬಿಡುತ್ತೆ, ಎತ್ತರಕ್ಕೆ ಆಗ್ಬಿಡುತ್ತೆ ಅಂತಾರೆ? ಇಲ್ಲ ಇಲ್ಲ ಇಲ್ಲ, 1 ವರ್ಷದ ತನಕ ಒಂದು 3 ಫೀಟ್ ಅಂದರೆ ಗಿಡ ತಂದಾಗೆ 2 ಫೀಟ್ ಇರುತ್ತೆ, ಅರೌಂಡ್ ಮ್ಯಾಕ್ಸಿಮಮ್ 4 ಫೀಟ್ ತನಕ 1 ವರ್ಷಕ್ಕೆ ಬರುತ್ತೆ. ಓಕೆ, ಆಮೇಲೆ ಸ್ವಲ್ಪ ಅದೇ ಕೋಸ್ಟ್ ಪ್ಲಾಂಟ್ ಎಲ್ಲ ನಾವು ಸಪೋರ್ಟಿಂಗ್ ಪ್ಲಾಂಟ್ ಕರೆಕ್ಟಾಗಿ ಕೊಟ್ಟರೆ ಕೆಲವೊಂದ್ಸಲ ಸಪೋರ್ಟಿಂಗ್ ಪ್ಲಾಂಟ್ ವೀಕ್ ಆಗೋದು ಇರುತ್ತೆ. ಬಟ್ ಸಪೋರ್ಟಿಂಗ್ ಪ್ಲಾಂಟ್ ವೀಕ್ ಆಯಿತು ಅಂತ ನಾವು ಡಲ್ ಆಗದೆ ಸ್ಯಾಂಡಲ್ ಗ್ರೋತ್ ನೋಡಬೇಕಾಗತ್ತೆ, ಯಾಕೆಂದರೆ ಮೇಜರ್ ಅಸೆಟ್ ಇರುತ್ತೆ. ಹಾಗಂತ ಇದು ಹೋಸ್ಟ್ ಪ್ಲಾಂಟನ್ನು ಬಿಟ್ಕೊಡೋಕ್ಕಾಗಲ್ಲ, ಮಂತ್ಲಿ ನಮ್ಗೆ ರೊಟೇಷನ್ಗೆಲ್ಲ ಅದು ಬೇಕೇ ಬೇಕು. ಈಗ ನಮ್ಮ ಸೀಬೆ ಇದೆ, ಸೀಬೆಯಿಂದ ಒಂದು ವೀಕ್ಲಿ 1-7 ಕ್ರೇಟು ಹಣ್ಣು ಹಾಕ್ತೀವಿ, 700 ರೂಪಾಯಿ ರೇಟು. ಯಾವ ರೀತಿ ಸರ್? ಯಾವ ರೀತಿ ಅಂದರೆ ನಾವು ಹಾಪ್ಕಾಮ್ಸ್ ಜೊತೆ ಟೈಅಪ್ ಆಗಿದ್ದೀವಿ. ಅಲ್ಲ, ಈಗ ಇದೆಷ್ಟು ಎಕರೆ ಇದೆ? ಇದು ಇಲ್ಲಿ ಸೀಬೆ ಹಾಕಿರೋದು 2.5 ಎಕರೆ ಇದೆ. ಇಲ್ಲಿ 800 ಶ್ರೀಗಂಧ, 800 ಸೀಬೆ ಇದೆ. ಆಮೇಲೆ ಒಂದು 80-90 ಬೆಟ್ಟದ ನೆಲ್ಲಿ ಇದೆ, ಅದು 4 ವರ್ಷದ್ದೇ. ಎಲ್ಲ ಇದು ಹೂ ಬಿಡ್ತಾ ಇದೆ, ಇನ್ನೊಂದು 2 ತಿಂಗಳಲ್ಲಿ ಕಾಯಿ ಆಗಿ ಬರುತ್ತೆ ಅದು. ಈಗ ನಿಮಗೆ ಶ್ರೀಗಂಧ ನಿಮಗೆ ಫಲ ಕೊಡೋದಕ್ಕೆ 15 ವರ್ಷ ಅಂತೂ ಮಿನಿಮಮ್ ಬೇಕು. 15 ವರ್ಷ ಆದರೆ ನಿಮಗೆ ಶ್ರೀಗಂಧ ಹಾಕೋರು ಮೈಂಡ್ ಸೆಟ್ಟಲ್ಲಿ 15 ವರ್ಷ ಅಂತ ಇಟ್ಕೊಂಡೇ ಮಾಡಬೇಕು, ಅದ್ರ ಕೆಳಗೆ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಅದ್ರ ಜೊತೆ ನಿಮ್ಮದು ಶ್ರೀಗಂಧ ಅನ್ನೋದು 1 ಎಕರೆಯಲ್ಲಿ ನೀವು ಮ್ಯಾಕ್ಸಿಮಮ್ 1-4 ಗುಂಟೆ ಮಾತ್ರ ಶ್ರೀಗಂಧಕ್ಕೆ ಅಂತ ಹಾಕ್ತೀರ. ನೀವು ಅದರದ್ದು ಏರಿಯಾ ತೊಗೊಂಡ್ರೆ, ಶ್ರೀಗಂಧ ಸಸಿಗಳ ಇರೋ ಏರಿಯಾ ತೊಗೊಂಡ್ರೆ 4 ಗುಂಟೆ, ಬೇರೆ 36 ಗುಂಟೆ ನಿಮ್ದು ಎಕ್ಸೆಸ್ ಆಗಿರುತ್ತೆ. ಆ 36 ಗುಂಟೆಲಿ ಏನು ಬೆಳ್ಕೋತೀರ ಅದೇ ನಿಮ್ಗೆ ಆದಾಯ. ಓಕೆ, ಯಾವ ಥರದಲ್ಲೂ ಬೆಳ್ಕೋಬೋದು. ಹಣ್ಣಿಂದು ಈಗ ಶ್ರೀಗಂಧಕ್ಕೆ ಹೋಸ್ಟ್ ಪ್ಲಾಂಟಾಗಿ ಹಣ್ಣಿನ ಗಿಡ ಹಾಕಲೇಬೇಕು, ಹೋಸ್ಟ್ ಪ್ಲಾಂಟ್ ಆದಂಗೆ ಆಯಿತು. ಅದರಿಂದ ವರ್ಷಕ್ಕೆ ಈಗ ಸೀಬೆ, ಸೀತಾಫಲ, ಆಮೇಲೆ ಬಟರ್ ಫ್ರೂಟು, ಮಾವೆಲ್ಲ ಹಾಕಿದ್ರೆ 1 ಬೆಳೆ, ಇವೆಲ್ಲ 2-2 ಬೆಳೆ ಬರುತ್ತೆ. ಆರಾಮಾಗಿ ಮ್ಯಾನೇಜಬಲ್. ಈಗ ಗ್ರಾಫ್ಟೆಡ್ ಮಾವೆಲ್ಲ ಬಂದಿರೋದಕ್ಕೆ ಮಾವಿಂದು ಒಳ್ಳೆ ಕಾಂಬಿನೇಷನಲ್ಲಿ ಬೆಳೆ ಬೆಳೆದವರು ಇದ್ದಾರೆ ಶ್ರೀಗಂಧ ಹಾಕಿದವರು. ಓಕೆ ಸರ್, ಓಕೆ. ಸೀತಾಫಲ, ಸೀಬೆ, ಮಾವು ಇವೆಲ್ಲ ಕರಿಬೇವು, ನುಗ್ಗಿ, ನುಗ್ಗಿದು 1-8 ವರ್ಷ ಇರುತ್ತೆ, ಅದು ಪ್ರೂನ್ ಮಾಡ್ತಾ ಇರಬೇಕು. ಈ ತೋಟಗಾರಿಕೆ ಬೆಳೆಗಳಂತೂ ಅದ್ಭುತವಾಗಿ ಬರುತ್ತೆ, ಕರಿಬೇವು ತುಂಬ ಚೆನ್ನಾಗಿ ಬರುತ್ತೆ. ಶ್ರೀಗಂಧದ ರಕ್ಷಣೆ
ತುಂಬ ದೊಡ್ಡ ವಿಷಯ. ಬಟ್ ನಮಗೆ ಒಂದು 4-5 ವರ್ಷದಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದೇನು ಅಂದರೆ, ಫಸ್ಟು ರೈತಂಗೆ ಶ್ರೀಗಂಧ ಹಾಕ್ತಲೇ ಅವನಿಗೆ ಆತ್ಮಸ್ಥೈರ್ಯ ಅಂತ ಇರಬೇಕು. ನಾನು ಇದನ್ನು ಕಾಪಾಡ್ಕೋತೀನಿ, ಅದರಲ್ಲಿ ಬರೋ ಸಣ್ಣ ಪುಟ್ಟ ಚಾಲೆಂಜ್ ಅಂತ ಅಂದ್ಕೊಂಡು ಅದರಲ್ಲಿ ಏನೇ ಬಂದರೂ ನಾನು ಅದನ್ನು ನಾನೇ ಫೇಸ್ ಮಾಡ್ತೀನಿ ಅಂತ ಇರಬೇಕು. ಯಾವ ಡಿಪಾರ್ಟ್ಮೆಂಟನ್ನು ನಂಬಬೇಡಿ, ಯಾವ ಪೊಲೀಸನ್ನು ನಂಬಬೇಡಿ, ಯಾರನ್ನು ನಂಬಬೇಡಿ. ನಿಮ್ಮ ತೋಟಕ್ಕೆ ನೀವೇ ಓನರ್ ಆಗಿರ್ತೀರ, ಅದನ್ನು ಕಾಪಾಡ್ಕೊಳ್ಳೋ ಪ್ರಥಮ ಕರ್ತವ್ಯ ನಿಮ್ಮದಾಗಿರುತ್ತೆ. ಅದ್ರ ಬಗ್ಗೆ ಫಸ್ಟ್ ಗಮನ ಕೊಡಿ. ಆಮೇಲೆ ಈ ನಮ್ಮ ತೋಟಕ್ಕೆ ಸೂಟಬಲ್ ಸೆಕ್ಯೂರಿಟಿ ಸಿಸ್ಟಮ್ ನಾವು ಹಾಕ್ಕೋಬೇಕಾಗುತ್ತೆ. ಒಂದೊಂದು ತೋಟದಲ್ಲಿ ಒಂದೊಂದು ಥರ ಸೆಕ್ಯೂರಿಟಿ ಮಾಡಿರ್ತಾರೆ. ಬಟ್ ನಮ್ಮ ತೋಟಕ್ಕೆ ಯಾವುದು, ಈಗ ನಮ್ಮದು ಸುತ್ತಮುತ್ತಲು 1 ಕಿಲೋಮೀಟ್ರ್ ಸುತ್ತಲೂ ಯಾವುದೂ ಊರುಗಳಿಲ್ಲ, ಏನೂ ಇಲ್ಲ. ರಾತ್ರಿ ಹೊತ್ತು ಯಾರ ಕಳ್ಳ ಒಂದು ಸಣ್ಣ ಟಾರ್ಚ್ ಹಾಕೊಂಬಂದ್ರೆ ನಮ್ಗೆ ಗೊತ್ತಾಗುತ್ತೆ. ಮೇಲ್ಗಡೆ ಒಂದು ಇಲ್ಲೇ ನಮ್ಮದು ಮನೆ ಇದೆ, 2 ಫ್ಲೋರ್ ಮನೆ ಇರೋದಕ್ಕೆ ಮೇಲ್ಗಡೆ ಒಂದು 30 ಫೀಟ್ ಹೈಟಲ್ಲಿ 20 ಫ್ಲೋರ್ ಆಗಲೇ ಮನೆ ಹೈಟೇ ಇದೆ. ಈ ತೋಟಕ್ಕೆ ಹೈಯೆಸ್ಟ್ ಪ್ಲೇಸಲ್ಲೇ ಇದೆ, ಅದು ಟಾಪ್ ಸೈಡಲ್ಲೇ ಇದೆ. ಅದ್ರ ಮೇಲೆ ಒಂದು 10 ಫೀಟಲ್ಲಿ ಒಂದು ವಾಚ್ ಟವರ್ ಥರ ಮಾಡಿಕೊಂಡು ನೈಟ್ ಟೈಮ್ 4-6 ಅವರ್ಸ್ ನಾವು 8-9 ಇಯರ್ಸ್ ಆದಮೇಲೆ ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ಒಂದು ಮೊಬೈಲ್ ಟಾರ್ಚ್ ಹಾಕ್ಕೊಂಬಂದರೂ ನಮಗೆ 1 ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲೇ ಬಂದರೂ ನಮಗೆ ಬ್ಲಿಂಕ್ ಆಗಿದ್ದು ಗೊತ್ತಾಗುತ್ತೆ, ಅಲರ್ಟ್ ಆಗ್ಬೋದು. ಅಲರ್ಟ್ ಆದಮೇಲೆ ಯಾವ ಥರ ನಾವು ಅವನಿಗೆ ಎದುರಿಸಕ್ಕೆ ನಾವು ರೆಡಿ ಇರಬೇಕು ಅಂತಲೂ ಇಟ್ಕೋಬೇಕಾಗತ್ತೆ. ಗನ್ ಲೈಸೆನ್ಸ್ ತೊಗೊಂಡಿದ್ದೀವಿ, ಗನ್ ಲೈಸೆನ್ಸ್ ಬೇಕೇ ಬೇಕಾಗತ್ತೆ. 5 ವರ್ಷ ಆದಮೇಲೆ ಗನ್ ಲೈಸೆನ್ಸ್ ಮಸ್ಟ್ ತೊಗೊಳ್ಳಿ. DC ಆಫೀಸಲ್ಲಿ ಅಪ್ಲೈ ಮಾಡಿದರೆ SP ವೆರಿಫಿಕೇಷನ್ ಆಗಿ DC ಅಲೋಕೇಷನ್ ಆಗುತ್ತೆ. ಅದಾದಮೇಲೆ ಈ ಸೆಕ್ಯೂರಿಟಿ ಸಿಸ್ಟಮ್ಮು, ಈ ಗೆಜೆಟ್ಸು ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ ಸಪ್ರೇಟ್ ಆಗುತ್ತೆ. ಮೇಜರಾಗಿ ಒಂದು ಡಾಗ್ ಸ್ಕ್ವಾಡ್ ಇಟ್ಕೊಳ್ಳಿ. 4 ಎಕರೆ ಇತ್ತು ಅಂದರೆ 3-4 ನಾಯಿ ಮೇಂಟೈನ್ ಮಾಡಿ. ಮುದೋಳ ಆಗ್ಬೋದು, ಡಾಬರ್ಮನ್ ಆಗ್ಬೋದು, ಅಂಥದ್ದು ಅಗ್ರೆಸಿವ್ ಇರೋ ನಾಯಿಗಳು ನಿಮ್ಮನ್ನು ಸೇಫ್ ಮಾಡಬೇಕು, ತೋಟನ ಸೇಫ್ ಮಾಡಬೇಕು ಅಂಥದ್ದು ಇಟ್ಕೊಂಡು ಅದಕ್ಕೆ ದಿನ ನಿಮ್ಮ ತೋಟದಲ್ಲಿ ಒಂದು ರೌಂಡ್ ಹಾಕ್ಸಿ, ಅವ್ರದ್ದು ಟೆರಿಟರಿ ಅಂತ ಕರೀತಾರೆ ಪ್ರಾಣಿಗಳು ಓಡಾಡೋ ಜಾಗನ. ಇಷ್ಟು ನನ್ನ ಜಾಗ, ಈ ಒಂದು ಲೇಔಟಲ್ಲಿ ನಾನು ಓಡಾಡಿದರೆ ಸೇಫ್ ನನಗೂ ಇರುತ್ತೆ, ಇದೆಲ್ಲ ನಾನು ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಅವಕ್ಕೆ ಯಾವಾಗ ಮನಸ್ಸಿಗೆ ಬರುತ್ತೋ ಆವಾಗ ನಿಮ್ಮ ತೋಟನೂ ಸೇಫ್ ಆಗುತ್ತೆ. ಲೆಸ್ ಎಕ್ಸ್ಪೆನ್ಸಸ್ಸಲ್ಲಿ ಗ್ಯಾರಂಟೀಡ್ ಸೇಫ್ಟಿ ನಿಮ್ಗೆ ಸಿಗತ್ತೆ. ಉಳಿದಂತೆ CCTVs ಇದೆ, ಆಮೇಲೆ ಇದಿದೆ ಯಾವುದು ಈಗ ಹೊಸದಾಗಿ PIR ಟೆಕ್ನಾಲಜಿ ಅಂತ ಬಂದಿದೆ. ಓಕೆ, ಅಂದರೆ ಅದು ಈಗ ನಮ್ಮ ಮನೆ ಗೋಡೆ 6-8 ಇಂಚ್ ಬ್ರಿಕ್ಸಲ್ಲಿ ಕಟ್ಸ್ತೀವಿ, ಇಂಟೀರಿಯರ್ ವಾಲ್ಸ್ ಎಲ್ಲ 4-ಇಂಚ್ ಬ್ರಿಕ್ಸಲ್ಲಿ ಕಟ್ಸ್ತೀವಿ. ಓಕೆ, ಏನಕ್ಕೆ ಅಂದರೆ ನಮ್ಮ ಮನೆ ಹೊರಭಾಗದಿಂದ ಕಳ್ಳ ಒಳಗೆ ಬರೋದು. ಹೊರಭಾಗ ಅಂದರೆ ಈಗ ತೋಟಕ್ಕೆ ಹೊರಭಾಗ ಅಂದರೆ ಫೆನ್ಸಿಂಗು, ಫೆನ್ಸಿಂಗಿಗೆ PIR ಟೆಕ್ನಾಲಜಿ ಅಂತ ಬರುತ್ತೆ. ಅದು 60 ಅಡಿಗೆ ಆಪೋಸಿಟ್ ಸೈಡಲ್ಲಿ 2 ಸೆನ್ಸಾರ್ಸ್ ಬರುತ್ತೆ, ಮೋಷನ್ ಸೆನ್ಸಾರ್ಸು, ಥರ್ಮಲ್ ಸೆನ್ಸಾರ್ಸ್ ಎರಡೂ ಬರುತ್ತೆ. ಆ 60 ಅಡಿ ಡಿಸ್ಟೆನ್ಸಲ್ಲಿ ಮಧ್ಯದಲ್ಲಿ ಏನೇ ಒಂದು ನಾವು ಸಂಜೆ ಆನ್ ಮಾಡಿಕೊಂಡ್ರೆ ಬೆಳಗ್ಗೆ ಆಫ್ ಆಗುತ್ತೆ, ಟೈಮರ್ ಇರುತ್ತೆ, ನಾವೇ ಆಟೋಮೆಟಿಕ್ಕಾಗಿ ಆಫ್ ಆನ್ ಮಾಡ್ಬೋದು. ಆ ಡ್ಯೂರೇಷನಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಆದರೆ ಅಥವಾ ಅದರ ಮಧ್ಯದಲ್ಲಿ ಯಾವುದೇ ಪ್ರಾಣಿ ಮನುಷ್ಯ ಪಾಸ್ ಆದರೆ ಇಮಿಡಿಯೇಟಾಗಿ ಅದು ಕ್ಯಾಪ್ಚರ್ ಮಾಡಿ ಇಮಿಡಿಯೇಟಾಗಿ ಸೈರನ್ನು ಬರುತ್ತೆ, ಮೊಬೈಲಿಗೆ ಅಲರಾಮು ಬರುತ್ತೆ. ಈಗ ಮೊದಲು ಚಿಪ್ ಸಿಸ್ಟಮ್ ಎಲ್ಲ ಅಂತ ಬಂದಿತ್ತು, ಒಂದೊಂದು ಮೊಬೈಲ್ ಒಂದೊಂದು ಮರಕ್ಕೆ ಒಂದೊಂದು ಚಿಪ್ಪು ಇನ್ಸ್ಟಾಲ್ ಮಾಡಿಬಿಟ್ರೆ ನಿಮಗೆ ಅಲರ್ಟ್ ಮಾಡುತ್ತೆ ಅಂತ. ಬಟ್ ನಾವು ಅದನ್ನು ಕರೆಸಿ ಎಲ್ಲ ಮಾತಾಡಿದ್ವಿ ಅವ್ರ ಜೊತೆ, ಆದರೆ ರೈತರಿಗೆ ವಯಬಲ್ ಅಲ್ಲ, ಯಾಕೆಂದರೆ ಒಂದು ಮರಕ್ಕೆ 4,000 ಖರ್ಚಾಗತ್ತೆ. ಓಕೆ, ಆಮೇಲೆ ಮಂತ್ಲಿ ಅಲ್ಲ ಇಯರ್ಲಿ ಅದಕ್ಕೆ ಸಿಮ್ ಅಪ್ಡೇಟ್ ಮಾಡಬೇಕು, ಸಿಮ್ ರೀಚಾರ್ಜ್ ಮಾಡಿಸ್ಬೇಕು, ಅದರಲ್ಲಿ ಏನೋ ಟೆಕ್ನಿಕಲ್ ಇಶ್ಯೂ ಬಂದರೆ ಸ್ವಲ್ಪ ಕಂಡುಹಿಡಿಯೋದು ಕಷ್ಟ. ಮೇಜರಾಗಿ ಅಷ್ಟೆಲ್ಲ ಈಗ 1 ಎಕರೆಯಲ್ಲಿ ನಮ್ಮದು 300 ಮರ ಇದೆ ಅಂತ ಅಂದರೆ 300x4,000 ಅಂತ ಇನ್ವೆಸ್ಟ್ ಮಾಡಿದ್ರೆ 12 ಲಕ್ಷ ಹೋಗ್ಬಿಡತ್ತೆ ಇನ್ವೆಸ್ಟ್ಮೆಂಟ್. ಸಾಮಾನ್ಯ ರೈತರಿಗೆ ಅದು ಮುಟ್ಟಕ್ಕೆ ಆಗಲ್ಲ. ಈಗಾಗಲೇ ಶ್ರೀಗಂಧ ಬೆಳೆದು ಅಧಿಕವಾದ ಪ್ರಾಫಿಟ್ ನೋಡಿರಲ್ಲ, ಅವ್ರವ್ರಿಗೆ ಮಂತ್ಲಿ ಮೇಂಟೆನೆನ್ಸಿಗೆ ಏನು ಬೇಕೋ, ಅವ್ರ ಫ್ಯಾಮಿಲಿ ಮೇಂಟೆನೆನ್ಸಿಗೆ ಏನು ಬೇಕೋ ಅದಕ್ಕೆ ನೋಡ್ಕೋಬೋದು. ಉಳಿದಂತೆ ಹೆವಿ ಪ್ರಾಫಿಟ್ ನೋಡಿರಲ್ಲ. ಏನಿದ್ರೂ ಶ್ರೀಗಂಧದಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಶ್ರೀಗಂಧ ಮರನ ಅದಕ್ಕೆ 7-8 ವರ್ಷಕ್ಕೆ ಮತ್ತೆ ಒಂದೊಂದು ಮರಕ್ಕೆ 4,000 ಇನ್ವೆಸ್ಟ್ ಮಾಡೋ ಬದಲಿಗೆ ಇದು ಟೆಕ್ನಾಲಜಿ ಪ್ರಕಾರ 1 ಎಕರೆಗೆ ಕೇವಲ ವೈರ್ ಇನ್ಸ್ಟಾಲ್ ಮಾಡಿ PIR ಟೆಕ್ನಾಲಜಿ ಹಾಕೋದಾದ್ರೆ 30,000-35,000 ಖರ್ಚು ಬರುತ್ತೆ. ಅದೇ ವೈರ್ಲೆಸ್ ಇನ್ನೂ ಹೈ ಮಾಡಿಫಿಕೇಷನ್ ಟೆಕ್ನಾಲಜಿ ಯೂಸ್ ಮಾಡಿದರೆ ವೈರ್ಲೆಸ್ ಬರುತ್ತೆ, 60,000 ತನಕ ಖರ್ಚು ಬರುತ್ತೆ. ಈಗ 1 ಎಕರೆಗೆ 10-12 ಲಕ್ಷ ಖರ್ಚು ಮಾಡೋದು ಹೇಗಿದೆ, 60,000 ಅದೇ ಸೆಕ್ಯೂರಿಟಿ ಆಗುತ್ತೆ, ಒಳಗಡೆ ಏನೂ ಬರೋಕ್ಕಾಗಲ್ಲ. ಫೆನ್ಸಿಂಗಿಂದ 1-10 ಅಡಿ ಹೊರಗಡೆ ಇದ್ದಾಗೆ ಸೆನ್ಸ್ ಆಗುತ್ತೆ. ಓಕೆ, 120 ಡಿಗ್ರಿ ಅದು ಇದ್ದಿರುತ್ತೆ ಸ್ಕ್ರೀನಿಂಗು. ಹಾಂ ಸರ್, ಆ ಸ್ಕ್ರೀನಿಂಗಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ತಕ್ಷಣ ಐಡೆಂಟಿಫೈ ಮಾಡಿ ಓಕೆ ಅದು ಅಲರ್ಟ್ ಕೊಡುತ್ತೆ, ಮೊಬೈಲ್ಗೂ ಮೆಸೇಜು ಕಾಲು ಬರುತ್ತೆ. ಹಾಂ,
ಉಳಿದಂತೆ ಇಲ್ಲಿ ಹೂಟರ್ ಗೀಟರ್ ಏನಾರು ಹಾಕಿರೋ ತೋಟದಲ್ಲಿ ಹೂಟರ್ ಆನ್ ಆಗುತ್ತೆ. ಡಾಗ್ ಸ್ಕ್ವಾಡ್ ಇದ್ದರೆ ಅವಕ್ಕೂ ಅಲರ್ಟ್ ಆಗೋಕ್ಕೂ ಈಸಿ ಆಗುತ್ತೆ. ಓಕೆ, ಎಲ್ಲ ಥರದಲ್ಲೂ ಈಗ ಸದ್ಯಕ್ಕೆ ಟೆಕ್ನಾಲಜಿ ಅದು ಬಂದಿದೆ. ಈ ಟೆಕ್ನಾಲಜಿ ಅನ್ನೋದು ಎವ್ರಿ ಇಯರ್ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಇನ್ನೂ ಒಂದು 2-3 ವರ್ಷ ಬಿಟ್ಟರೆ ಇದಕ್ಕಿಂತ ಹೈಯರ್ ಟೆಕ್ನಾಲಜಿನೂ ಬರ್ಬೋದು. ಅದಕ್ಕೆ ಶ್ರೀಗಂಧ ಹಾಕೋರು ಇವತ್ತೇನು ಸೇಫ್ಟಿ ಇದೆ, ಏನು ಪ್ರಾಬ್ಲಮ್ ಇದೆ ಅಂತ ನೋಡೋ ಬದಲಿಗೆ ಧೈರ್ಯವಾಗಿ ಹಾಕ್ಕೊಂಡು ನಮ್ಮದು ಆ ಟೈಮಲ್ಲಿ ಯಾವುದು ಬೆಸ್ಟ್ ಪ್ಯಾಟರ್ನ್ ಇರುತ್ತೆ ಅದನ್ನು ನಾವು ಚೂಸ್ ಮಾಡಿಕೊಂಡು ಅದು ಬೆಸ್ಟ್ ಪ್ರೈಸಲ್ಲಿ ತೊಗೊಂಡು ಮಾಡ್ಕೊಳ್ಳೋದು ಬೆಸ್ಟ್ ಅನ್ಸುತ್ತೆ. ಏನು ಅಂತರದಲ್ಲಿ ಹಾಕಿದ್ರೆ ಸರ್ ನೀವು? ಶ್ರೀಗಂಧ ಎಲ್ಲ 12x12 12x12 ಅದ್ರ ಮಧ್ಯ ಮೊದಲು 2 ಲೈನು ದಾಳಿಂಬೆ ಇದು ಹಾಕಿದ್ವಿ, ಯಾವುದು ಪಪ್ಪಾಯ ಹಾಕಿದ್ವಿ. ಪಪ್ಪಾಯ 2.5 ಇಯರ್ಗೆ ಮುಗೀತು, ಅದಾದ್ಮೇಲೆ ದಾಳಿಂಬೆ ಹಾಕಿದ್ವಿ. ದಾಳಿಂಬೆ ಮಿಕ್ಸ್ಡ್ ಕ್ರಾಪ್ ಅಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಓಕೆ, ಸೊ ಹೋಸ್ಟ್ ಪ್ಲಾಂಟ್ ಆಗಿ ದಾಳಿಂಬೆ ಹಾಕದೇ ಇದ್ರೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಸೀಬೆ ಸೀಬೆ ಸೀತಾಫಲ ಬರುತ್ತೆ, ಕರಿಬೇವು ಚೆನ್ನಾಗಿ ಬರುತ್ತೆ, ಆಮೇಲೆ ನುಗ್ಗಿ ಚೆನ್ನಾಗಿ ಬರುತ್ತೆ. ಓಕೆ, ಉಳಿದಂತೆ ಬಟರ್ಫ್ರೂಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹಾಕ್ಬೋದು, ಬರುತ್ತೆ ಬಟರ್ಫ್ರೂಟು ಆಗುತ್ತೆ. ಈಗ ಮ್ಯಾಂಗೋ ಕೆರನ್ ವೆರೈಟಿ ತುಂಬ ಶಾರ್ಟ್ ಹೈಟಲ್ಲಿರುತ್ತೆ, ಗ್ರಾಫ್ಟೆಡ್ಡು, ಅದನ್ನು ಹಾಕ್ಕೋಬೋದು. ಅಂದರೆ 12x12 ಅಂದರೆ ಹಾಕೋಬೋದು, ಬಟರ್ಫ್ರೂಟು ಹಾಕೋಬೋದು, ಮಾವು ಹಾಕ್ಕೋಬೋದು, ಪ್ರೂನಿಂಗ್ ಮಾಡಿ ಇಟ್ಕೊಂಡ್ರೆ ಹಾಕ್ಕೋಬೋದು, ಹಾಕ್ಕೋಬೋದು. ಅಂದರೆ ಬಟರ್ಫ್ರೂಟ್ ಬಿಟ್ಬಿಡ್ಬೇಕು. ಈಗ ಮೊದಲಿಂದು ಮಾವಿನ ಥರ ಎಲ್ಲ 25-30 ಹೋಗಿ ಎಲ್ಲ ಕ್ಯಾನೋಪಿ ಓಪನ್ ಆಗೋದು ಯಾವುದು ಬರಲ್ಲ ಈಗ, ಅಷ್ಟೇ ಅಷ್ಟೇ, ಹೌದು ಸಣ್ಣದಾಗೇ ಇರುತ್ತೆ. ಎರಡು ಮರದ ಮಧ್ಯೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ ಓಕೆ ಸರ್, ಇದೆಲ್ಲ ಮಾಹಿತಿಗಳು ಮೊದಲು ಡಿಪಾರ್ಟ್ಮೆಂಟ್ ಅವ್ರು ಕೊಡಬೇಕಿತ್ತು ಶ್ರೀಗಂಧ ಸಸಿ ಜೊತೆಗೆ. ಈ ಮಾಹಿತಿಗಳು ಕೊಟ್ಟರೆ ಸಮರ್ಪಕವಾಗಿರೋದು, ಅವ್ರು ಕೊಟ್ಟಿಲ್ಲ. ಅದಕ್ಕೆ ಈಗ ಅಸೋಸಿಯೇಷನ್ ಆ ಕೆಲಸ ಮಾಡ್ತಾ ಇದೆ. ಒಂಥರ ಒಂದು ಡಿಪಾರ್ಟ್ಮೆಂಟ್ ಥರ ಆ್ಯಕ್ಟಿವ್ ಆಗಿದೆ. ಓಕೆ, ಈಗ ಈ ಶ್ರೀಗಂಧ ಮಾರಾಟ ಮಾಡಿ ದುಡ್ಡು ಮಾಡಿರೋರು ಯಾರು ಇದ್ದಾರೆ? ಇದ್ದಾರೆ, ಚಿಕ್ಕಮಗಳೂರು ಭಾಗದಲ್ಲಿದ್ದಾರೆ, ಶಿವಮೊಗ್ಗ ಭಾಗದಲ್ಲಿದ್ದಾರೆ, ಕೋಲಾರ ಭಾಗದಲ್ಲಿದ್ದಾರೆ, ಬಲ್ಕಲ್ಲೇ ಮಾರಾಟ ಮಾಡಿದವರು ಇದ್ದಾರೆ. ಬಟ್ ಅವ್ರಿಗೆ ಸಿಕ್ಕಿರೋ, ಈಗ ನಾವು ಲೆಕ್ಕ ಹಾಕಿದ್ರೆ ಉತ್ತಮ ರೇಟೇ ಸಿಕ್ಕಿದೆ, ಬಟ್ ಫ್ಯೂಚರಿಗೆ ಹೋಲಿಸಿದ್ರೆ ಕಡಿಮೆ ಸಿಕ್ಕಿದೆ. ಮುಂದೆ ಇದು ಮಾರ್ಕೆಟು ಓಪನ್ ಅಪ್ ಆಗ್ತಾ ಇದೆ, ಈಗ ಮುಕ್ತ ಮಾರುಕಟ್ಟೆ ಅಂತ ಗೌರ್ಮೆಂಟಿಂದಲೂ ಆರ್ಡ್ರ್ ಪಾಸ್ ಆಗಿದೆ. ಆಮೇಲೆ ವ್ಯಾಲ್ಯೂ ಅಡಿಷನ್ಗೂ ಚಾನ್ಸಸ್ ಇದೆ. ಈಗ ಶ್ರೀಗಂಧದ ಆಯಿಲ್ ಎಕ್ಸ್ಟ್ರಾಕ್ಷನ್ ಆಗಲಿ, ಅದ್ರ ಜೊತೆ ಆರೋಮೆಟಿಕ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಆಗಲಿ, ಎಲ್ಲದಕ್ಕೂ ಪರ್ಮಿಷನ್ ಇರೋದಕ್ಕೆ ರೈತರೇ ಒಂದು ಸಂಘಟನೆ ಮಾಡ್ಕೊಂಡು, ಸಂಘಟನೆ ಆಲ್ರೆಡಿ ಇರೋರೆ ಇದರಲ್ಲೇ ಒಂದು ಚೈಂಜಿಂಗ್ ಥರ ಕ್ರಿಯೇಟ್ ಮಾಡಿಕೊಂಡು ಅವ್ರವ್ರು ಬೆಳೆದ ಸಪ್ಲೈ ಇದು ಮೆಟೀರಿಯಲನ್ನು ರಾ ಮೆಟೀರಿಯಲನ್ನು ಯೂಸ್ ಮಾಡಿ ಫೈನಲ್ ಪ್ರಾಡಕ್ಟಾಗಿ ಎಕ್ಸ್ಪೋರ್ಟ್ ತನಕ ಹೋಗ್ಬಿಟ್ರೆ ರೈತರೇ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಮನ್ ಆಗ್ಬೋದು ಅಂತ. ಪ್ರಾಫಿಟ್ ಇಲ್ಲದೆ ರೈತರು ಏನು ಮಾಡೋಕ್ಕಾಗಲ್ಲ. ಇವತ್ತೊಂದು ದಿನ ಹಿಡಿದಿಟ್ಕೋಬೋದು, ಈ ಬೆಳೆ ಚೆನ್ನಾಗಿದೆ ಅಂತ ನಾನು ಕೊಡ್ಬೋದು, ಅವ್ರು ತೊಗೊಂಡು ಹಾಕ್ಬೋದು. ಒಂದು 6 ತಿಂಗಳಾದರೆ ಅವನಿಗೇನು ಪ್ರಾಫಿಟ್ ಬರಲಿಲ್ಲ ಅಂದರೆ ಅವ್ನ ಮನಸ್ಥಿತಿ ತುಂಬ ಕುಗ್ಬಿಡತ್ತೆ, ನಾವೇ ವಿಲನ್ಗಳಾಗ್ತಾ ಹೋಗ್ತೀವಿ. ಅದ್ರ ಬದಲಿಗೆ ಅವನಿಗೇನು ಅದರಲ್ಲಿ ನೆಗೆಟಿವಿಟಿಯನ್ನು ಪಾಸಿಟಿವಿಟಿಯನ್ನು ಎರಡನ್ನೂ ಫಸ್ಟೇ ನಾವು ಎಕ್ಸ್ಪ್ಲೇನ್ ಮಾಡಿ ಆಪರ್ಚುನಿಟಿನೂ ಈ ಥರ ಇದೆ, ಈ ದಿಕ್ಕಲ್ಲಿ ಹೋದರೆ ನೀನು ಕರೆಕ್ಟ್ ಆಗ್ಬೋದು. ಅವ್ರಿಗೆ ನಾವು ಕೆಲವೊಂದು ಎಲ್ಲ ರೈತರಿಗೂ ಎಲ್ಲದು ಮಾಡೋಕ್ಕಾಗ, ಒಂದೇನೋ ಒಂದು ಆರೋಮೆಟಿಕ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಪ್ಲಾಂಟ್ ಮಾಡಬೇಕು ಅಂದರೆ ಪ್ರತಿಯೊಬ್ಬ ರೈತ ಮಾಡಿಕೊಂಡ್ರೂ ಉದ್ಧಾರನೂ ಆಗಲ್ಲ, ಅವ್ನಿಗೆ ಕೈಗೂ ಹಿಡಿಯಲ್ಲ. ಅದನ್ನು ಕೆಲವ್ರು ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡೋದು ಅಥವಾ ಅವನು ಬೆಳೆದಿದ್ದ ನಾವು ಪರ್ಚೇಸ್ ಮಾಡಿ ಅವನಿಗೆ ನಾವು ಫಿನಾನ್ಷಿಯಲ್ಲೇ ಸಪೋರ್ಟ್ ಆದಂಗೆ ಆಗುತ್ತೆ. ನಾನು ಬೆಳೆದ ಪ್ರಾಡಕ್ಟ್ ಇವ್ರಿಗೆ ಕೊಟ್ಟರೆ ನನ್ನ ಕೈ ಹಿಡಿಯತ್ತಪ್ಪ ಅಂತ ಇರುತ್ತೆ. ಯಾರಿಗೊಬ್ಬನಿಗೆ ಕಣ್ಣಿಗೆ ಕಾಣದೆ ಇರೋನಿಗೆ ಎಕ್ಸ್ಪೋರ್ಟ್ ಮಾಡೋ ಬದಲಿಗೆ ಪಕ್ಕದಲ್ಲೇ ಇರ್ತೀವಿ, ನಮ್ಮ ಜಿಲ್ಲೆಲ್ಲೇ, ನಮ್ಮ ಪಕ್ಕದ ಜಿಲ್ಲೆಯಲ್ಲೇ ಇರ್ತೀವಿ. ವಿನ್ ವಿನ್ ಸಿಚುಯೇಷನ್ ಫಾರ್ ನಮ್ಮೆಲ್ಲ ರೈತರಿಗೂ ಇರುತ್ತೆ ಅಂತ ನಮ್ಮ ಅಭಿಪ್ರಾಯ. ಓಕೆ ಸರ್, 1 ಎಕರೆಯಲ್ಲಿ ಎಷ್ಟು ಮರ ಕೂರುತ್ತೆ? 12x12 12x12 ಮಿನಿಮಮ್ ಇರಬೇಕು. 15x15 ಹಾಕೋದು ಒಳ್ಳೆಯದೇ, 12x12 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಒಂದು 320 ಮರ 1 ಎಕರೆ ಕೂತ್ಕೊಳ್ಳುತ್ತೆ. 320 ಮರ ಹೋಸ್ಟ್ ಪ್ಲಾಂಟು, 320 ಶ್ರೀಗಂಧ ಬೇಸಿಕ್ ಆಗಿ ಕೂತ್ಕೊಳ್ಳುತ್ತೆ. ಅದ್ರ ಮಧ್ಯದಲ್ಲಿ 12 ಗ್ಯಾಪ್ ಇರುತ್ತೆ, ಆ 12 ನಿಜವಾಗ್ಲೂ ವೇಸ್ಟ್ ಮಾಡಿಬಿಡಿ. ಅದರಲ್ಲಿ ಅರೋಮೆಟಿಕ್ ಪ್ಲಾಂಟ್ ಹಾಕಿ 6-6 ತಿಂಗಳಿಗೆ ಆದಾಯ ಬರುತ್ತೆ. ದವನ, ಆಮೇಲೆ ಮರುಗ, ಓಕೆ, ಆಮೇಲೆ ಇದು ಲೆಮನ್ ಗ್ರಾಸ್ ಅವೆಲ್ಲ ಹಾಕ್ಕೋಬೋದು. ಅದು ಬಿಟ್ಟರೆ ನಿಮಗೆ ಶಾರ್ಟ್ ಕ್ರಾಪ್ ಬೇಕು ಅಂದರೆ ತರಕಾರಿ ಹೂವು ನಿಮ್ಗೆ ಚಾಲೆಂಜಸ್ ಬೆಳೆಯಂಗಿದ್ರೆ ಮಾರ್ಕೆಟ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮಧ್ಯದಲ್ಲಿ 12 ನಿಮ್ಮದೇ ಸ್ವಂತ, ನೀವು ಎಷ್ಟು ಯುಟಿಲೈಸ್ ಮಾಡ್ಕೋತೀರ ಅಷ್ಟು ನಿಮಗೆ ಕೈ ಹಿಡಿತಾ ಹೋಗುತ್ತೆ ಆರ್ಥಿಕವಾಗಿ. ಓಕೆ ಸರ್, 1 ಎಕರೆಯಲ್ಲಿ 320 ಮರ ಕೂರ್ತು. ಹಾಂ, ನನ್ನ ಅದೃಷ್ಟ 320 ಮರನೂ 15 ತನಕ ಚೆನ್ನಾಗಿತ್ತು. ನಿಮ್ಮ ಅದೃಷ್ಟ ನನ್ನ ಅದೃಷ್ಟನ ಆಗಿರೋ ದೃಢವಾಗಿ ಸದೃಢವಾಗಿ, ಹೌದು ಖಂಡಿತ. ಅದನ್ನು ನಾನು ಮಾರಾಟ ಮಾಡಿದೆ, ಎಷ್ಟು ಬರ್ಬೋದು ರೈತನಿಗೆ? ಇವಾಗಿನ ಲೆಕ್ಕದಲ್ಲಿ ಒಂದು ಮರದಿಂದ 10 kg ಅಂತ, ಆಸ್ ಪರ್ ನಮ್ಮದು ರೈತರ ರಿಸರ್ಚು ಡಿಪಾರ್ಟ್ಮೆಂಟ್ ರಿಸರ್ಚ್ ಪ್ರಕಾರ ಒಂದು ಮರದಲ್ಲಿ 15 ನಾವು ನ್ಯಾಚುರಲ್ ಆಗಿ ಅದನ್ನು ಬೆಳೆಯೋಕ್ಬಿಟ್ರೆ
ಅವರೇಜ್ 10 kg ನಮಗೆ ಹಾರ್ಟ್ 20 ಸಿಗುತ್ತೆ. ಅಲ್ಲ ಅದು ಆಯಿಲ್ ಎಕ್ಸ್ಟ್ರಾಕ್ಷನ್ ಅವ್ರು ಮೇಜರ್ ಆಗಿ ನೋಡೋದು, ವೆಯ್ಟೇಜ್ ಒಂದು ನೋಡ್ತಾರೆ, ಅದರಲ್ಲಿ ಬರೋ ಆಯಿಲ್ ಎಕ್ಸ್ಟ್ರಾಕ್ಷನ್ ಪರ್ಸೆಂಟೇಜ್ ಮೇಲೆ ಅವ್ರು ಫೈನಲ್ ಬಿಲ್ಲಿಂಗ್ ಮಾಡೋದು. ಓಕೆ. ಈಗ ಕೆಲವೊಂದು ಕಬ್ಬು ಜಾಸ್ತಿ ಜ್ಯೂಸ್ ಬಂದ್ಬಿಡುತ್ತೆ, ಇನ್ನು ಕೆಲವೊಂದು ಕಬ್ಬು ಜ್ಯೂಸಿನ ಅಂಶ ಕಬ್ಬಿನ ಹಾಲಿನ ಅಂಶ ಕಡಿಮೆ ಇರುತ್ತೆ, ಆವಾಗ ಶುಗರ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಆ ಸೇಮ್ ಇದರಲ್ಲೂ ಇರುತ್ತೆ, ಅದರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಏನಿರುತ್ತೋ ಅದ್ರ ಮೇಲೆ ಫೈನಲ್ ಬಿಲ್ಲಿಂಗ್ ಆಗೋದು ಅವ್ರದ್ದು. ಓಕೆ. ಅದಕ್ಕೋಸ್ಕರ 8-12,000 ಸ್ಲ್ಯಾಬ್ ಇರುತ್ತೆ ನಮ್ಮದು. 3-4% 3.5% ಎಲ್ಲ ಆಯಿಲ್ ಎಕ್ಸ್ಟ್ರಾಕ್ಷನ್ ಬಂತು ಅಂದರೆ ಹೈ ರೇಂಜಲ್ಲಿ ಇರ್ತೀವಿ, 2.5% ಮಿನಿಮಮ್ ಬರುತ್ತೆ. ಆ ರೇಂಜಲ್ಲಿ ಇದ್ರೆ ನಾವು 8,000 ರೇಂಜಲ್ಲಿ ಇರ್ತೀವಿ. ಅಂದರೆ ಎಷ್ಟು ಬರಬಹುದು ಈಗ? ಅದೇ ಒಂದು ಕೆಜಿಗೆ 8-10,000 ಅವರೇಜ್ ತೊಗೊಳ್ಳಿ. 8 ಬೇಡ 12 ಬೇಡ, 10,000 ಅವರೇಜ್ ತೊಗೊಂಡ್ರು. 10 kg ಬಂದರು 1,00,000. ಹದಿನೈದು ವರ್ಷಕ್ಕೆ 1,00,000 ಅಂತೂ ಶ್ರೀಗಂಧದ ಮರದಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಅಷ್ಟು ಬಂದೇ ಬರುತ್ತೆ. ಈಗ ಮುಕ್ತ ಮಾರುಕಟ್ಟೆ ಅಂತಾಗಿದೆ, ನಮ್ಮ ಅಸೋಸಿಯೇಷನಿಂದಲೂ ವ್ಯಾಲ್ಯೂ ಅಡಿಷನಿಗೆ ನಿಂತಿದ್ದೀವಿ. ಮತ್ತು ಅದರ್ ಪಾರ್ಟಿಕಲ್ಸ್ ಈಗ ಅದರ ಸೀಡ್ 3 ವರ್ಷಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಶ್ರೀಗಂಧದ ಕ್ರೀ ಸೀಡ್ ಸ್ಟಾರ್ಟ್ ಆಗುತ್ತೆ. ಸೀಡನ್ನು ಫೇಸ್ ಕ್ರೀಮು ಆಮೇಲೆ ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಇಂಪ್ಲಿಮೆಂಟೇಷನ್ ಎಲ್ಲ ಮಾಡ್ತಾ ಇದ್ದಾರೆ, ಅದು ಒಳ್ಳೆ ಮಾರ್ಕೆಟು. ಇನ್ನೊಂದು 6 ತಿಂಗಳಲ್ಲಿ 1 ವರ್ಷದಲ್ಲಿ ಅದಕ್ಕೂ ತುಂಬ ಸ್ಟ್ರೀಮ್ಲೈನ್ ಆಗತ್ತೆ ಅಂತ ನಮ್ಮ ಭಾವನೆ. ಓಕೆ ಸರ್. ಅದು 500-600 ರೂಪಾಯಿ ತನಕಲ್ಲೂ 1 kg ಹೋಗ್ಬೋದು. ಒಂದು ಮರದಲ್ಲಿ 2 kg ನಿಮಗೆ ಸೀಡ್ ಸಿಕ್ಕರು, ವರ್ಷಕ್ಕೆ ಫುಲ್ 2 kg ಸಿಕ್ಕರು, 1,500 ಅದರಲ್ಲೇ ಆಗೋಗುತ್ತೆ ನಿಮಗೆ. ಓಕೆ. ಸೀಡ್ಸಿಂದನೂ ಇವಾಗ? ಹಾಂ, ಸೀಡ್ಸಿಂದಲೇ ಫೇಸ್ ಕ್ರೀಮು ಬಾಡಿ ಲೋಷನ್ನು. ಅಂದರೆ ನೀವು ಮಾರಾಟ ಮಾಡ್ತಾ ಇದ್ದೀರಾ ಸೀಡ್ಸಿಂದ? ತರೀಕೆರೆಯಲ್ಲಿ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ, ಚಿಕ್ಕಮಗಳೂರಲ್ಲಿ ಆಗ್ತಾ ಇದೆ. ಓಕೆ. ನಾವು ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ, ಟ್ರಯಲ್ ಎರರಲ್ಲಿ ಎಲ್ಲ ಫೈನಲ್ ಆಗಿದೆ. ಓಕೆ. ಕೇರಳದಲ್ಲಿ ಒಂದು ಯೂನಿಟ್ಗೆ ಹೋಗಿ ಬಂದ್ವಿ, ಸೀಡ್ಸಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿ ಅವರು ಎಕ್ಸ್ಪೋರ್ಟು ಮಾಡ್ತಾ ಇದ್ದಾರೆ. ಅಂದರೆ ಶ್ರೀಗಂಧ ಬಿಲ್ಲು ತೋರಿಸಿದ್ರು ಅವರು. ಅದೇ ಶ್ರೀಗಂಧ 15 ವರ್ಷ ಸುಮ್ಮನೆ ಕೂರೋಂಗಿಲ್ಲ, ಮಧ್ಯೆ ಈಗ ಬೀಜದಿಂದಲೂ ಸ್ಟಾರ್ಟ್ ಆಗುತ್ತೆ. ಬೀಜದಿಂದಲೂ 3 ವರ್ಷಕ್ಕೆ ಬೀಜ ಬಿಡೋಕ್ಕೆ ಸ್ಟಾರ್ಟ್ ಆಗೋದಕ್ಕೆ, ಬೀಜ ಕಲೆಕ್ಟ್ ಮಾಡಿ ನೀವು ಅದನ್ನು ಏನು ಅದಕ್ಕೆ ಮತ್ತೆ ಅದನ್ನು ರಬ್ ಮಾಡಬೇಕು, ಪೌಡರ್ ಮಾಡಬೇಕು ಅಂತ ಏನೂ ಇಲ್ಲ. ಬೀಜ ಹಾಫ್ ಡ್ರೈ ಆದ ತಕ್ಷಣ ನೀವು ಸಪ್ಲೈ ಕೊಟ್ಬಿಟ್ರೆ ಆಯಿತು. ಓಕೆ. 500-600 ರೂಪಾಯಿ ತನಕ ಬೀಜ ಹೋಗುತ್ತೆ ಮಾರ್ಕೆಟಲ್ಲಿ ಕೆಜಿಗೆ. ಸೊ ಬೀಜಕ್ಕೂ ಡಿಮ್ಯಾಂಡ್ ಇದೆ. ಅದು ಈ ವಿಚಾರ ಗೊತ್ತಿರಲಿಲ್ಲ ಸರ್, ಬೀಜಕ್ಕೆ ಬೇಡಿಕೆ ಇರುತ್ತೆ ನಮಗೂ ಗೊತ್ತಿರಲಿಲ್ಲ. ಈಗ ಹೋದ ಸಲ ತಾವು ವಿಡಿಯೋ ಮಾಡಿದಾಗ ನಮ್ಗೆ ಗೊತ್ತಿರಲಿಲ್ಲ. ಈಗ ಆ ಡೆಪ್ತಲ್ಲಿ ಹೋಗ್ತಾ ಹೋದ್ವಿ. ಆಮೇಲೆ ರೈತರು ಅಷ್ಟೇ, ತುಂಬ ಹೊಟ್ಟೆ ಹಸುವಾದಾಗ ಎಲ್ಲಿ ಏನು ಸಿಗತ್ತೆ ಅಂತ ನೋಡ್ತಾ ಇರ್ತಾರೆ. ಶ್ರೀಗಂಧ ಬೆಳೆಗಾರರು ಅದೇ ಥರ ಇನ್ನೋವೇಷನ್ ಆಗಿ ಯೋಚನೆ ಮಾಡಿದ್ರು ದೊಡ್ಡ ದೊಡ್ಡವರು ಹಿರಿಯರೆಲ್ಲ. ಅವ್ರಿಗೆ ಗಮನಕ್ಕೆ ಬಂದಿದ್ದು ಬೀಜದಲ್ಲೂ ಇದು ಮಾಡ್ಬೋದಂತ. ನಾವು ಅದನ್ನು ಡೆಪ್ತಲ್ಲಿ ಎನ್ಕ್ವೈರಿ ಮಾಡ್ಕೊಂಡಾಗ ಆಲ್ರೆಡಿ ಅದನ್ನು ಪ್ರೊಡಕ್ಷನ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋರು ಇದ್ದಾರೆ, ಒಳ್ಳೆ ಪ್ರಾಫಿಟ್ಟಲ್ಲೇ ಇದ್ದಾರೆ. ಸೊ ಶ್ರೀಗಂಧ ಬೆಳೆಗಾರಿ ಬೀಜದಿಂದಲೂ ಒಳ್ಳೆ ಆದಾಯ ಸಿಗುತ್ತೆ. ಅದ್ರ ಬಗ್ಗೆ ಮಾರ್ಕೆಟಿಂಗು ನಮ್ಮ ಅಸೋಸಿಯೇಷನ್ನಿಂದಲೇ ಸಪೋರ್ಟ್ ಮಾಡೋ ಚಾನ್ಸಸ್ಸು ಇದೆ. ಓಕೆ ಸರ್. ಕೊನೆಯದಾಗಿ ಶ್ರೀಗಂಧ ಬೆಳೆಗಾರರಿಗೆ ಒಂದು ಕಿವಿ ಮಾತು. ಹಾಕೋದಕ್ಕೆ ಅಂಜಬೇಡಿ, ನೋಡ್ಕೊಳ್ಳೋದಕ್ಕೆ ಧೈರ್ಯವಾಗಿರಿ, ಬೆಳೆದು ಖುಷಿಯಾಗಿರಿ, ಅಷ್ಟಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.